ದಕ್ಷಿಣ ಕನ್ನಡ ಜಿಲ್ಲೆಯ ಈ ಫಲಾನುಭವಿಗಳ ಸಮಾವೇಶದ ನೇತೃತ್ವವನ್ನು ವಹಿಸಿ ನಮ್ಮ ನಡುವೆ ಇರುವಂತಹ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಸಚಿವ ಸಂಪುಟದ ಗೌರವಾನ್ವಿತ ಸದಸ್ಯರೇ, ಜಿಲ್ಲೆಯ ಎಲ್ಲ ಶಾಸಕರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಒಂದು ಅಪರೂಪವಾದಂತಹ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಬಹುತೇಕ ಜನ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗಬಹುದು, ಇಲ್ಲಿಯ ತನಕದ ಆಡಳಿತ ನಡೆಸಿದಂತಹ ಎಲ್ಲ ಸರ್ಕಾರಗಳು ಬೇರೆ ಬೇರೆ ರೀತಿಯಾದಂತಹ ಯೋಜನೆಗಳನ್ನ ತುಂಬಾ ಸರ್ಕಾರಗಳು ಪ್ರಕಟ ಮಾಡಿದೆ. ಆದ್ರೆ ಆ ಎಲ್ಲ ಯೋಜನೆಗಳು ಜನರಿಗೆ ತಲುಪಿದೆ ಅಂತ ಕೇಳಿದ್ರೆ ನಾನು ಅದಕ್ಕೆ ತುಂಬಾ ಉತ್ತರವನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ಕರ್ನಾಟಕದಲ್ಲಿರುವಂತ ಬಿಜೆಪಿಯ ಸರ್ಕಾರ, ಕೇಂದ್ರದಲ್ಲಿರುವಂತಹ ಬಿಜೆಪಿಯ ಸರ್ಕಾರ ಯಾವ್ಯಾವ ಯೋಜನೆಗಳನ್ನ ಎರಡು ಸರ್ಕಾರಗಳು ಪ್ರಕಟ ಮಾಡಿದೆಯೋ ಆ ಎಲ್ಲ ಯೋಜನೆಗಳ ಲಾಭ ಇವತ್ತು ಬಹುತೇಕ ಜನರಿಗೆ ತಲುಪಿದೆ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಖುಷಿ ಇದೆ. ನಮ್ಮ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 23 ಲಕ್ಷ. 23 ಲಕ್ಷ ಜನಸಂಖ್ಯೆಯ ಪೈಕಿ ಎರಡೂ ಸರ್ಕಾರಗಳಿಂದ, ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಿಂದ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಿಂದ ಫಲಾನುಭವಿಗಳ ಸಂಖ್ಯೆ ಎಷ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಒಂದು ಜಿಲ್ಲೆಯಲ್ಲಿ 21 ಲಕ್ಷ ಜನ ಎರಡೂ ಸರ್ಕಾರದ ಫಲಾನುಭವಿಗಳಿದ್ದಾರೆ ಅಂತ. 100 ಯೋಜನೆಗಳ ಮುಖಾಂತರ 21 ಲಕ್ಷ ಜನರನ್ನ ನಾವು ವಿವಿಧ ಯೋಜನೆಗಳ ಮುಖಾಂತರ ಇವತ್ತು ತಲುಪಿದ್ದೇವೆ. ಯಾವುದೋ ಒಂದು ಯೋಜನೆ ಎರಡು ಯೋಜನೆಯ ಬಗ್ಗೆ ನಾನು ಉಲ್ಲೇಖ ಮಾಡೋದಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸುದೀರ್ಘವಾಗಿ ಹೇಳೋರಿದ್ದಾರೆ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 21 ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಅಂತಂದ್ರೆ ಸರ್ಕಾರದ ಯೋಜನೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಹೇಗೆ ತಲುಪಿದೆ ಅಂತ ಹೇಳಿಕ್ಕೆ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾವಿಧಿ ಅನ್ನುವಂತಹ ಯೋಜನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಕರ್ನಾಟಕದಲ್ಲಿ ಆರಂಭ ಮಾಡಿದರು. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡಬೇಕು ಅನ್ನುವಂತ ಯೋಜನೆ. ಆ ಒಂದು ಯೋಜನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 41,000 ಜನ ಫಲಾನುಭವಿಗಳು ಇವತ್ತು ಸಿಕ್ಕಿದ್ದಾರೆ. ಒಂದೊಂದು ಯೋಜನೆಗಳ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರನ್ನ ತಲುಪುವಂತ ಕಾರ್ಯವನ್ನು ಇವತ್ತು ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ನಾನು ಎಲ್ಲ ಯೋಜನೆಗಳನ್ನು ಉಲ್ಲೇಖ ಮಾಡೋದಿಲ್ಲ. ಆದ್ರೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ ನಂತರ ಹಲವು ಸಮಸ್ಯೆಗಳಿಗೆ ಈ ಸರ್ಕಾರ ಪರಿಹಾರವನ್ನ ಕೊಟ್ಟಿದೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಳೆದ 25 ವರ್ಷಗಳಿಂದ ನನಗೂರಿಗೆ ಬಿದ್ದಂತ ದೊಡ್ಡ ಸಮಸ್ಯೆ ಡಿಬೋಡ್ ಕಾರ್ಯಕ್ರಮ ಸಮಸ್ಯೆ. ಯಾವ ಸರ್ಕಾರದ ಕಾಲದಲ್ಲೂ ಕೂಡ ಈ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಆಗಿರಲಿಲ್ಲ. ಆದ್ರೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಇದಕ್ಕೆ ಇದ್ದಂತ ಕಾನೂನು ತೊಡಕುಗಳನ್ನು ಎಲ್ಲದನ್ನೂ ಕೂಡ ನಿವಾರಣೆ ಮಾಡಿ ಡಿಬೋಡ್ ಫಾರೆಸ್ಟ್ನ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಬಿಜೆಪಿ ಸರ್ಕಾರ ಇವತ್ತು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ. ಅದರ ಪರಿಣಾಮವಾಗಿ ಅಭಿವೃದ್ಧಿ ಚಟುವಟಿಕೆಯಲ್ಲಿ ಒಂದು ವೇಗ ಪಡ್ಕೊಳ್ತಾ ಇದೆ. ಸರ್ಕಾರಿ ಜಾಗಗಳಲ್ಲಿ ಯಾರು ಮನೆ ಕಟ್ಟಿಕೊಳ್ತಿದ್ರು ಅಂತವರೆಲ್ಲರಿಗೂ ಕೂಡ ಹಕ್ಕುಪತ್ರ ಮಾಡಲು ಕೊಡ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಬೇರೆ ಬೇರೆಯವರು ಮಹಿಳೆಯರ ಬಗ್ಗೆ ತುಂಬಾ ಇವತ್ತು ಮಾತಾಡ್ತಾರೆ. ನಾವು ಮಹಿಳಾ ಪರವಾಗಿದ್ದೇವೆ ಎನ್ನುವಂತ ಘೋಷಣೆಗಳನ್ನ, ಜಾಹೀರಾತುಗಳನ್ನ ತುಂಬಾ ಜನ ಹಾಕೊಳ್ತಾರೆ. ನಾನಿಲ್ಲಿರುವಂತ ಎಲ್ಲ ಮಹಿಳೆಯರಿಗೆ ವಿನಂತಿ ಮಾಡ್ತೇನೆ, ಮಹಿಳೆಯರ ಪರವಾದಂತ ಯಾವುದಾದ್ರೂ ಯೋಜನೆಗಳನ್ನು ಇವತ್ತು ಕೊಟ್ಟಿದ್ರೆ ಅದು ಬಿಜೆಪಿ ಸರ್ಕಾರ ಮಾತ್ರ. ಇವತ್ತು ಸಂಜೀವಿನಿ ಗ್ರೂಪ್ಗಳಿಗೆ ಹಣವನ್ನ ಕೊಟ್ಟಿದ್ದೆ ಯಾರು ಅಂತ ಕೇಳಿದ್ರೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಅಮೃತ ಸ್ತ್ರೀ ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 350 ಹೆಚ್ಚು ಗುಂಪುಗಳಿಗೆ ಇವತ್ತು ಬೀಜ ನಿಧಿ ಅನ್ನುವಂತ ಒಂದು ವಿಶೇಷವಾಗಿ 1 ಲಕ್ಷ ರೂಪಾಯಿ ಅನುದಾನವನ್ನ ಆ ಎಲ್ಲ ಅಮೃತ ಸ್ತ್ರೀ ಶಕ್ತಿ ಯೋಜನೆ ಅಡಿಯಲ್ಲಿ ಕೊಟ್ಟಿದ್ದೆ ಯಾರು ಅಂತ ಕೇಳಿದ್ರೆ ಬಿಜೆಪಿ ಸರ್ಕಾರ. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದೆ ಯಾರು ಅಂತ ಕೇಳಿದ್ರೆ ಬಿಜೆಪಿ ಸರ್ಕಾರ. ಮಡಿಲು ಯೋಜನೆಯನ್ನ ಜಾರಿಗೆ ತಂದಿದ್ದೆ ಯಾರು ಅಂತ ಕೇಳಿದ್ರೆ ಬಿಜೆಪಿ ಸರ್ಕಾರ. ಉಜ್ವಲ ಯೋಜನೆಯ ಮುಖಾಂತರ ಮನೆ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದೆ ಯಾರು ಅಂತ ಕೇಳಿದ್ರೆ ಇದೇ ಬಿಜೆಪಿ ಸರ್ಕಾರ. ಸಂಧ್ಯಾ ಸುರಕ್ಷತೆ ಯೋಜನೆಯನ್ನ ಜಾರಿಗೆ ತಂದಿದ್ದೆ ಯಾರು ಅಂತ ಕೇಳಿದ್ರೆ
ಬಿಜೆಪಿ ಸರ್ಕಾರ ಎಲ್ಲ ಮಹಿಳೆಯರಿಗೆ ನೂರಾರು ರೀತಿಯಾದಂತಹ ಯೋಜನೆಗಳನ್ನು ಕೊಟ್ಟು ಮಹಿಳೆಯರ ಕಲ್ಯಾಣವನ್ನು ಯೋಚನೆ ಮಾಡಿದೆ ಯಾವುದು ಅಂತ ಕೇಳಿದ್ರೆ ಕೇಂದ್ರದಲ್ಲಿರುವಂತಹ ಮತ್ತು ರಾಜ್ಯದಲ್ಲಿರುವಂತಹ ಬಿಜೆಪಿ ಸರ್ಕಾರಗಳು ಕಾಲಕಾಲಕ್ಕೆ ಅಂಗನವಾಡಿಯವರಿಗೆ ಆಶಾ ಕಾರ್ಯಕರ್ತರ ಗೌರವಧನವನ್ನು ಜಾಸ್ತಿ ಮಾಡಿದ್ದು ನಮ್ಮ ಸರ್ಕಾರಗಳು. ಇದೆಲ್ಲದನ್ನೂ ಕೂಡ ಅರ್ಥ ಮಾಡಿಕೊಂಡು ಇವತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಇವತ್ತಿನ ಸರ್ಕಾರ ಕೊಟ್ಟಿದೆ. ಯಾವ ಸಮಸ್ಯೆಗಳಿಂದ ಜನ ನಲುತ್ತಾ ಇದ್ರು ಅಂತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಆ ಸಮಸ್ಯೆಗಳಿಗೆ ಒಂದು ಹೊಸ ಯೋಜನೆಯನ್ನು ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಈ ಎಲ್ಲ ಯೋಜನೆಗಳಿಗೆ ಕಾಯಕಲ್ಪವನ್ನು ಕೊಡುವಂತಹ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯ ಫಲಾನುಭವಿಗಳು 21 ಲಕ್ಷ ಜನ ಇದ್ದಾರೆ ಅಂತಂದ್ರೆ ಸರ್ಕಾರ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡಿದ್ರಿ. ಸಣ್ಣ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಯಿಂದ ಹಿಡಿದು ಕಾರ್ಮಿಕರಿಗೆ ಬಸ್ ಪಾಸ್ ಕೊಡುವ ತನಕವೂ ಕೂಡ ಬಹಳ ದೊಡ್ಡ ಪ್ರಮಾಣದ ಯೋಜನೆಯನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಆ ಎಲ್ಲ ಫಲಾನುಭವಿಗಳನ್ನ ಉದ್ದೇಶಿಸಿ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಮತ್ತೊಮ್ಮೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಇಷ್ಟೆಲ್ಲ ಯೋಜನೆಗಳನ್ನ ಇಷ್ಟೆಲ್ಲ ವೈಯಕ್ತಿಕ ಯೋಜನೆಗಳನ್ನು ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳನ್ನ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮೆಲ್ಲರನ್ನು ಕೂಡ ಉದ್ದೇಶ ಮಾತಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.